नमस्कार वीक्षकरे, रघु एजुकेर एंड पब्लिक इनफार्मेशन चैनल गे स्वागत। रैतरु ई वंदु योजने गे सेरिदरे प्रति तिंगळु 3000 रूपायिगळ पिंचणियन्न पडेयलिद्दारे। केंद्र सरकारवु नीडुव ई योजने गे सेरिदरे प्रति रैतरिगे प्रति तिंगळु 3000 रूपायि पिंचणि सिगुत्तदे। ई योजने गे हेगे सेरिकोळ्ळुवुदु, ई योजने गे सेरिकोळ्ळलु अर्हतेगळेनु, 3000 रूपायि हणवन्न पडेयुवुदु हेगे एंबुदर बग्गे विवरवाद माहितियन्न ई वीडियोदल्लि तिळियोण। ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಕೇಂದ್ರ ಸರ್ಕಾರವು ನೀಡುವಂತಹ ಈ ಯೋಜನೆಗೆ ಸೇರಿದರೆ ರೈತರಿಗೆ ಪ್ರತಿ ತಿಂಗಳು 3000 ರೂಪಾಯಿ ಪಿಂಚಣಿ ಸಿಗುತ್ತದೆ. ಕೇಂದ್ರ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನು ನೀಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಪ್ರತಿ ವರ್ಷ 6000 ರೂಪಾಯಿಗಳನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುತ್ತಿದೆ. ಇದಲ್ಲದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಮೂಲಕ ಕೇವಲ 4% ವಾರ್ಷಿಕ ಬಡ್ಡಿಯಲ್ಲಿ ಕೃಷಿ ಸಾಲವನ್ನು ಸಹ ರೈತರಿಗೆ ನೀಡುತ್ತಿದೆ. ರೈತರಿಗೆ ಮಾಸಿಕ ಪಿಂಚಣಿ ಯೋಜನೆಯು ಸಹ ಕೇಂದ್ರ ಸರ್ಕಾರದಿಂದ ಲಭ್ಯವಿದೆ. ಈ ಮಾಸಿಕ ಪಿಂಚಣಿ ನೀಡುವ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಈ ಯೋಜನೆಗೆ ಸೇರುವ ರೈತರು ಪ್ರತಿ ತಿಂಗಳು 3000 ರೂಪಾಯಿ ಪಿಂಚಣಿಯನ್ನ ಪಡೆಯಬಹುದು. ಈ ಪಿಂಚಣಿ ಯೋಜನೆಗೆ ಸೇರಲು ಯಾರು ಅರ್ಹರು, ಯಾರು ಸೇರಬಹುದು, ಯೋಜನೆಯ ನಿಯಮಗಳು ಹಾಗೂ ಷರತ್ತುಗಳು ಯಾವುವು ಎಂದು ನೋಡುವುದಾದರೆ, ಈ ಯೋಜನೆಯನ್ನ 2019ರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಹೆಸರಿನಲ್ಲಿ ಪ್ರಾರಂಭಿಸಲಾಯಿತು. ರಾಷ್ಟ್ರೀಯ ಪಿಂಚಣಿ ಯೋಜನೆ, ನೌಕರರ ರಾಜ್ಯ ವಿಮಾ ನಿಗಮ ಮತ್ತು ಉದ್ಯೋಗಿಗಳ ಭವಿಷ್ಯ ನಿಧಿಯಂತಹ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಒಳಪಡದ ವೃದ್ಧಾಪ್ಯದಲ್ಲಿ ರೈತರಿಗೆ ಆರ್ಥಿಕವಾಗಿ ಬೆಂಬಲ ನೀಡಲು ಕೇಂದ್ರ ಸರ್ಕಾರ ಈ ಪಿಂಚಣಿ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಯೋಜನೆಗೆ ಸೇರುವ ರೈತರಿಗೆ ತಿಂಗಳಿಗೆ 3000 ರೂಪಾಯಿ ದರದಲ್ಲಿ ವಾರ್ಷಿಕ 36000 ರೂಪಾಯಿ ಪಿಂಚಣಿ ಸಿಗುತ್ತದೆ. 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರು ಈ ಪಿಂಚಣಿ ಯೋಜನೆಗೆ ಸೇರಬಹುದು. 18 ವರ್ಷದಿಂದ ಗರಿಷ್ಠ 40 ವರ್ಷದೊಳಗಿನ ಯಾವುದೇ ರೈತರು ಈ ಯೋಜನೆಗೆ ಸೇರಬಹುದಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ದಾಖಲಾದಂತಹ ರೈತರು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತದ ಪ್ರೀಮಿಯಂ ಅನ್ನು ಪಾವತಿಸಬೇಕಾಗುತ್ತದೆ. ರೈತರ ವಯಸ್ಸಿನ ಆಧಾರದ ಮೇಲೆ ಈ ಪ್ರೀಮಿಯಂ ದರ 55 ರೂಪಾಯಿನಿಂದ 200 ರೂಪಾಯಿಗಳ ನಡುವೆ ಬದಲಾಗುತ್ತದೆ. ಉದಾಹರಣೆಗೆ ಲೆಕ್ಕ ಹಾಕುವುದಾದರೆ, ನಿಮ್ಮ ವಯಸ್ಸು 18 ಎಂದು ತಿಳಿದುಕೊಂಡರೆ ನೀವು 55 ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿಸಬೇಕು. ನಿಮಗೆ ವಯಸ್ಸು 30 ಆಗಿದ್ದರೆ ನೀವು 110 ರೂಪಾಯಿ ಹಾಗೂ ನಿಮ್ಮ ವಯಸ್ಸು 40 ಆಗಿದ್ದರೆ ನೀವು 200 ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿಸಬೇಕು. ರೈತರು 60 ವರ್ಷ ವಯಸ್ಸಿನವರೆಗೆ ಪ್ರೀಮಿಯಂ ಅನ್ನ ಪಾವತಿಸಬೇಕಾಗುತ್ತದೆ. ರೈತರಿಗೆ 60 ವರ್ಷ ತುಂಬಿದ ನಂತರ ಕೇಂದ್ರ ಸರ್ಕಾರವು ತಿಂಗಳಿಗೆ 3000 ರೂಪಾಯಿ ಪಿಂಚಣಿ ನೀಡುತ್ತದೆ. ಪಾಲಿಸಿಯ ಅವಧಿಯಲ್ಲಿ ರೈತರು ಮರಣ ಹೊಂದಿದರೆ ಅವರ ಸಂಗಾತಿಯು ಉಳಿದ ಪ್ರೀಮಿಯಂಗಳನ್ನು ಪಾವತಿಸುವ ಮೂಲಕ ಪಿಂಚಣಿ ಪಡೆಯಬಹುದು. ಪಿಂಚಣಿದಾರ ರೈತರು ಸಾವನ್ನಪ್ಪಿದರೆ ಅವರ ಸಂಗಾತಿಗೆ ಶೇಕಡ 50% ಕುಟುಂಬ ಪಿಂಚಣಿ ಸಿಗುತ್ತದೆ. ಸಂಗಾತಿಯು ಪಿಂಚಣಿ ಬಯಸದಿದ್ದರೆ ಪಾವತಿಸಿದ ಹಣವನ್ನು ಬಡ್ಡಿಯೊಂದಿಗೆ ಹಿಂತಿರುಗಿಸಲಾಗುತ್ತದೆ. ಇಬ್ಬರು ಮೃತರಾಗಿದ್ದರೆ ಸರ್ಕಾರವು ನಾಮಿನಿಗೆ ಹಣವನ್ನು ಪಾವತಿಸುತ್ತದೆ. ಯೋಜನೆಗೆ ಸೇರ್ಪಡೆಗೊಂಡ ರೈತರು ಯೋಜನೆಯಲ್ಲಿ ಮುಂದುವರಿಯಲು ಬಯಸದಿದ್ದರೆ ಅವರು ಪಾವತಿಸಿದ ಸಂಪೂರ್ಣ ಹಣವನ್ನು ಸರ್ಕಾರವು ಬಡ್ಡಿ ಸೇರಿದಂತೆ ಮರುಪಾವತಿ ಮಾಡುತ್ತದೆ. ಹಾಗಾಗಿ ಅರ್ಹ ರೈತರು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಯೋಜನೆಗೆ ಸೇರಿಕೊಳ್ಳಬಹುದು. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಬೇಕು. ಅದಾದ ನಂತರ ಪ್ರತಿ ತಿಂಗಳು ನೀವು ಪ್ರೀಮಿಯಂ ಅನ್ನು ಪಾವತಿಸಬೇಕು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪ್ರೀಮಿಯಂ ಅನ್ನು ಪಾವತಿಸುತ್ತಾ ಹೋದರೆ ನಿಮಗೆ 60 ವರ್ಷವಾದ ನಂತರ ಪ್ರತಿ ತಿಂಗಳು 3000 ರೂಪಾಯಿ ಪಿಂಚಣಿ ಸೇರಿದಂತೆ ವರ್ಷಕ್ಕೆ 36000 ರೂಪಾಯಿ ಪಿಂಚಣಿ ದೊರೆಯಲಿದೆ. ಹೀಗಾಗಿ ರೈತರು ತಡ ಮಾಡದೆ ಈ ಯೋಜನೆಗೆ ಸೇರಿಕೊಂಡರೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಸಿಕ್ಕಂತಾಗುತ್ತದೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವರೆಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.